ರಾಮಲಲ್ಲನ ಪ್ರತಿಷ್ಠಾಪನೆಗಾಗಿ ಈಗಾಗಲೇ ದೇಶಾದ್ಯಂತ ಬೇರೆ ಬೇರೆ ಕಡೆಯಿಂದ ವಿವಿಧ ವಸ್ತುಗಳನ್ನು ಅವರ ಭಕ್ತರು ತರುವಂತಹ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಅದನ್ನೆಲ್ಲದನ್ನು ಕೂಡ ಇಲ್ಲಿರುವಂತಹ ಅಯೋಧ್ಯೆಯ ಕರಸೇವಪುರದಲ್ಲಿರುವಂತಹ ಟ್ರಸ್ಟ್ಗೆ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು ಸದ್ಯ ನಾನೀಗ ಕರಸೇವಪುರದಲ್ಲಿ ಇದ್ದೀನಿ ಇಲ್ಲಿಗ ನಮಗೆ ಇನ್ನೊಂದು ವಿಶೇಷವಾದಂತಹ ಒಂದು ವಸ್ತು ಸಿಕ್ಕಿರುವಂತದ್ದು ಅಂದ್ರೆ ಅದನ್ನು ತರುವಂತಹ ಕೆಲಸವನ್ನು ಮಾಡಿದರೆ ಛತ್ತೀಸ್ಗಢದಿಂದ ಬಂದಿರುವಂತಹ ಈ ವಸ್ತುವನ್ನು ನಾವು ಗಮನಿಸಬಹುದು ಇದರಲ್ಲಿ ಎರಡು ರೀತಿಯಲ್ಲಿರುವಂತದ್ದು ಮೊದಲನೇದಾಗಿ ಇದನ್ನ ಒಂದು ವಡ್ ಅಂತ ಹೇಳಿ ವಡ್ ವೃಕ್ಷ ಅಂತ ಕರೆಯುವಂತದ್ದು ಅಂದ್ರೆ ಗಿಡ ಒಂದು ತಂದೆ ತರುವಂತ ಕೆಲಸವನ್ನು ಮಾಡಿದರೆ ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ ಈ ಎಲೆಯ ವಿಶೇಷತೆಯನ್ನು ಗಮನಿಸಬಹುದು ಇದಿರುವಂತ ಶೇಪ್ ಕೂಡ ನಾವು ಗಮನಿಸಬಹುದು ಇದೇ ರೀತಿಯಲ್ಲಿ ಈ ಎಲೆ ಇರುವಂತದ್ದು ಈ ವಡ್ ವೃಕ್ಷ ಅನ್ನುವಂತದ್ದು ರಾಮಾಯಣದಲ್ಲಿ ನೀವೆಲ್ಲರೂ ಕೂಡ ಕೇಳಿರ್ತೀರ ಮೊದಲನೇದಾಗಿ ರಾಮಾಯಣದಲ್ಲಿ ನಾವು ಎಲ್ಲಿ ಕೇಳುವಂತದ್ದು ಶಬರಿ ರಾಮನನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ಇರೋದಕ್ಕೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ವೃಕ್ಷದ ಮರದಡಿಯಲ್ಲಿ ಅವರು ಅಲ್ಲಿ ಅವರನ್ನ ಕೂಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಮತ್ತೆ ಅಲ್ಲಿ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅದಾದ ಬಳಿಕ ಶಬರಿಯವರು ರಾಮನಿಗೆ ಕೊಟ್ಟಂತ ಹಣ್ಣಿನ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತು ಅದನ್ನ ನಾವು ಎಲಚಿ ಬಾರೆಹಣ್ಣು ಅಂತ ಕರೀತೀವಿ ನಮ್ಮ ಭಾಷೆಯಲ್ಲಿ ಅಂದ್ರೆ ನಮ್ಮ ಕಡೆಯಲ್ಲಿ ಈ ಹಣ್ಣನ್ನ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಈ ಹಣ್ಣನ್ನ ಈಗ ಇಲ್ಲಿಗೆ ತರುವಂತಹ ಕೆಲಸವನ್ನ ಛತ್ತೀಸ್ಗಢದ ಜನರು ಮಾಡಿರುವಂತದ್ದು ಇದನ್ನು ಕೂಡ ಗಮನಿಸಬಹುದು ಇದರ ಜೊತೆಗೆ ಒಂದಷ್ಟು ವಸ್ತುಗಳು ಅಂದ್ರೆ ಆ ಭಾಗದಲ್ಲಿ ಸಿಗುವಂತಹ ಬಾರೆಹಣ್ಣು ಇರಬಹುದು ಆ ಭಾಗದಲ್ಲಿ ಸಿಗುವಂತಹ ಬೇರೆ ಬೇರೆ ಫ್ರೂಟ್ಸ್ ಗಳನ್ನು ಕೂಡ ಇಲ್ಲಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ವಡ್ ವೃಕ್ಷ ಕೆಳಗಡೆನೆ ರಾಮ ಕುಳಿತಿದ್ರು ಅಂತ ಹೇಳಿ ಅದರ ಸಸಿಯನ್ನ ಇಲ್ಲಿಗೆ ತಂದಿರುವಂತದ್ದು ಇದನ್ನ ಈ ಅಯೋಧ್ಯೆಯಲ್ಲಿ ನಡಬೇಕು ಅನ್ನುವಂಥದ್ದು ಇವರ ಏನು ಬೇಡಿಕೆ ಆಗಿರುವಂತದ್ದು ಇವರನ್ನ ಕೂಡ ನಾವು ಮಾತಾಡಿಸುವಂತ ಕೆಲಸವನ್ನು ಮಾಡ್ತೀವಿ ಛತ್ತೀಸ್ಗಢದಿಂದ ಬಂದಿರುವಂತಹ ಟೀಮ್ನ ಸರ್ ಆಪ್ ಕಿಧರ್ ಸೇ ಆಯೆ ಹಮ್ ಲೋಗ್ ಛತ್ತೀಸ್ಗಢ ಸೇ ಆಯೆ ಹೈ ಭಗವಾನ್ ಪ್ರಭು ಶ್ರೀ ರಾಮ್ ಜಿ ಕೇ ನನಿಹಾಲ್ ಶಿವರಿ ನಾರಾಯಣ್ ಸೇ ಆಯೆ ಹುಯೆ ಹೈ ಔರ್ ಹಮ್ ಲೋಗ್ ಸಾಥ್ ಮೇ ಮಾತಾ ಸಬರಿ ಜಿ ಕೇ ಜೂಠೆ ಔರ್ ಮೀಠೆ ಬೈರ್ ಜೋ ಪ್ರಭು ಶ್ರೀ ರಾಮ್ ಜಿ ಕೋ ಮಾತಾ ಸಬರಿ ನೇ ಖಿಲಾಯೆ ಥೆ ವೋ ಬೈರ್ ಔರ್ ಸಾಥ್ ಮೇ ವಟ್ ವೃಕ್ಷ ಐಸಾ ವಟ್ ವೃಕ್ಷ ಜೋ ಪೂರೆ ಪೃಥ್ವಿ ಮೇ ಕಹೀ ಔರ್ ನಹೀ ಮಿಲೇಗಾ ಸಿರ್ಫ್ ಔರ್ ಸಿರ್ಫ್ ಶಿವರಿ ನಾರಾಯಣ್ ಮೇ ಮಿಲೇಗಾ ವೋ ಭೀ ಸಾಥ್ ಲೇ ಕೇ ಆ ರಹೇ ಹೈ ಪ್ರಭು ಶ್ರೀ ರಾಮ್ ಜಿ ಕೇ ಪ್ರಾಣ ಪ್ರತಿಷ್ಠಾ ಕೇ ಬಾದ್ ಔರ್ ಯಹಾಂ ಪೇ ಯೇ ಪೌಧಾ ಲಗಾಯಾ ಜಾಯೇಗಾ ಲಗಾನೆ ಕೇ ಬಾದ್ ಪೂರೆ ವಿಶ್ವ ಸೇ ಪ್ರಭು ಶ್ರೀ ರಾಮ್ ಜಿ ಕೇ ಜೋ ದರ್ಶನ್ ಕರ್ನೆ ಆಯೇಂಗೆ ಉನ್ಕೋ ಭೀ ಇನ್ಕಾ ದರ್ಶನ್ ಕರ್ನೆ ಕಾ ಸೌಭಾಗ್ಯ ಪ್ರಾಪ್ತ ಹೋಗಾ ಸರ್ ಆಪ್ಕೆ ಪತಾ ಹೈ ಇಸ್ಕಾ ಇತಿಹಾಸ್ ಕ್ಯಾ ಹೈ ಓ ಯೇ ವಡ್ ವೃಕ್ಷ ಕಾ ಇತಿಹಾಸ್ ಹೈ ನಾ ಓ ಬಾರೆ ಹಣ್ಣ ಇತಿಹಾಸ್ ಹೈ ನೇ ಕ್ಯಾ ಹೈ ಜಬ್ ಭಗವಾನ್ ರಾಮ್ 14 ವರ್ಷ ಕ ಬನವಾಸ್ ಮೇ ಥೆ ಔರ್ ಭಗವಾನ್ ರಾಮ್ ಕ ನನಿಹಾಲ್ ಭೀ ರಹೇ ಛತ್ತೀಸ್ಗಢ और जब वो शिवरी नारायण जब पहुंचे माता शबरी की कुटिया में उस समय बर्तन उनके पास नहीं था तो उन्होंने बरगद के जो पत्ता उसमें उन्होंने बेर रख करके भगवान श्री राम को खिलाया और उस बरगद का जो पत्ता था जो वृक्ष था वहाँ का वो दोने का आकार हो गया बर्तन का आकार कहिए और वो जो उसी बरगद वृक्ष का कभी कभार ऐसा दुर्लभ पौधा मिलता है अभी भी तो वो पौधा हम लोग लेके आए हैं ताकि पूरे हमारे सनातनी भाई पूरे हिंदुस्तान से देश विदेश से जब यहाँ पहुँचे तो ये पौधा भगवान रामलला के दरबार में लगे और हम ये जो हम राम दल जो वहाँ से आए हैं वो ये चाहते हैं कि देश के प्रधानमंत्री आदरणीय नरेंद्र मोदी जी आए और भैया आदित्यनाथ जी जब मुख्यमंत्री प्रदेश के उत्तर प्रदेश के जब आए तो उनके कर कमलों से ये पौधा रामलला जी के दरबार में प्रांगण में लगे ताकि हमारे सभी सनातनी माता बिलनी और भगवान राम के कथा को आने वाले समय में हमारे आने वाले पीढ़ी को जागरूक कर सके ये पौधा इसी उद्देश्य से लाया गया है। और दूसरा जो बेर हम लोग लेके आए माता बिलनी जो भगवान श्री राम को जो बेर खिलाया था भगवान राम ने उस बेर को इतने प्रेम से ग्रहण जो किए थे अयोध्यावासी 56 भोग लगाते 22 तारीख को प्राण प्रतिष्ठा के बाद कितना किलो है ये सब बारे ये 100 किलो है और अयोध्या में 22 तारीख के बाद रामलला के प्राण प्रतिष्ठा के बाद में 56 भोग तो लगेगा पर माता भिलनी का प्रसाद अगर नहीं आया है तो हमको छत्तीसगढ़ वासियों को ये लगा कि अगर माता भिलनी का बेर प्रसाद उनका आशीर्वाद और प्रसाद नहीं पहुंचेगा तो 56 भोग में कहीं न कहीं कमी रह जाएगी। इसी भावना से हम लोग पूरे छत्तीसगढ़ के तरफ से और पूरे हिंदुस्तान के सनातन भाइयों के सुख समृद्धि की कामना को लेकर कि हम ये दोनों चीज भगवान रामलला के दरबार में पहुंचे हैं। ಛತ್ತೀಸ್ಗಢದಿಂದ ಬಂದಿರುವಂತಹ ಈ ಭಕ್ತರ ವಿವಿಧ ರೀತಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಎಲಚಿ ಬಾರೆಹಣ್ಣನ್ನ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ರಾಮನಿಗೆ ಇಷ್ಟವಾದಂತಹ ಹಣ್ಣು ಶಬರಿ ಕೊಟ್ಟಂತಹ ಹಣ್ಣು ಈಗಾಗಲೇ ಪ್ರತೀತಿ ಕೂಡ ಇರುವಂತದ್ದು ಎಂಜಲ್ ತಿನ್ಸಿದ್ರು ಅನ್ನೋ ಒಂದು ವಿಷಯ ಏನ್ ಬರುತ್ತೆ ಆ ಒಂದು ಹಣ್ಣೇನಿದೆ ಅದನ್ನ ಇಲ್ಲಿ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದನ್ನ ಈಗ ಇವರು ಇಲ್ಲಿ ಅಯೋಧ್ಯೆ ಭೂಮಿಯ ಟ್ರಸ್ಟ್ಗೆ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಿನಲ್ಲಿ ವಿವಿಧ ರೀತಿಯ ವಸ್ತುಗಳನ್ನ ಜನರು ಅವರ ಭಕ್ತಿಯ ಮೂಲಕ ಇಲ್ಲಿ ತಂದು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೇರ್ ಜೊತೆ ವಿಷ್ಣು ಪ್ರಸಾದ್ ಅಯೋಧ್ಯೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ